ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಸೂಪರ್ ರೇರ್ ವೆರೈಟಿ ಪರಿಚಯ ಮಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ವೆರೈಟಿ ಏನು ಅಂತಂದರೆ ಬೆಂಡೆಕಾಯಿ. ಇದಕ್ಕೆ ಏನಂತಾರೆ ಅಂದರೆ ಟ್ರೀ ಓಕ್ರಾ ಅಂತ ಹೇಳ್ತಾರೆ. ಸೊ ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಗಿಡ ಆಗಿ ಬೆಳೆಯಲ್ಲ, ಮರ ಆಗಿ ಬೆಳೆಯುತ್ತೆ. ಸೊ ಮರ ಅಂದರೆ ಒಂದು 4-5 ವರ್ಷ ತನಕನೂ ಇರುತ್ತೆ. ಇದ್ರ ಗಾತ್ರದಲ್ಲಿ ಸುಮಾರು ನಮ್ಮ ಕೈಕ್ಕಿಂತನೂ ದೊಡ್ಡದಾಗುತ್ತೆ. ಸೊ ನಾರ್ಮಲಿ ಇಷ್ಟಪ್ಪ ಗಾತ್ರನೂ ಬರುತ್ತೆ, ಅಷ್ಟಾಗಿ ಬೆಳೆಯುತ್ತೆ. ಸೊ ಇದರಲ್ಲಿ ಕಾಯಿ ಹೆಂಗೆ ಬಿಡುತ್ತೆ ಅಂದರೆ ಸುಮಾರು ವರ್ಷಕ್ಕೆ ಸುಮಾರು 800-900 ಕಾಯಿ ತನಕನೂ ಬಿಡುತ್ತೆ ಅಂತ ನಾನು ಕೆಲವು ಕಡೆ ನೋಡಿದ್ದೀನಿ. ಸೊ ಬಟ್ ಆ್ಯಸ್ ಆಫ್ ನೌ ನಾನು ಗಿಡ ತೋರಿಸ್ತೀನಿ. ಇದು ನಾನು ಲಾಸ್ಟ್ 4 ಮಂತ್ಸ್ ಬ್ಯಾಕ್ ಹಾಕಿರೋದು. ಸೊ ಗಿಡನ ನೋಡಿ, ಕಾಯಿ ಇನ್ನೂ ಬಂದಿಲ್ಲ, ಬಟ್ ಕಾಯಿ ಬಂದಮೇಲೆ ಅದಕ್ಕೆ ಅಪ್ಡೇಟ್ ಕೂಡ ಕೊಡ್ತೀನಿ. ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ರೈನಿ ಸೀಸನ್ ಮುಗಿದ್ಮೇಲೆ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಮೊಗ್ಗು ಕೂಡ ಬರ್ತಾ ಇದೆ, ಅದನ್ನು ತೋರಿಸ್ತೀನಿ. ಸೊ ಇದೇ ನೋಡಿ ನಮ್ಮದು ಟ್ರಿಯೋಕ್ರಾ ಪ್ಲ್ಯಾಂಟ್. ಸೊ ಇಲ್ಲಿ 2 ಪ್ಲ್ಯಾಂಟ್ ಇದೆ, ಇದೊಂದು ಆ್ಯಂಡ್ ಇದೊಂದು. ಸೊ 2 ಒಟ್ಟಿಗೆ ನೆಟ್ಟಿರೋದು. ಇದನ್ನು ನೋಡ್ಬೋದು, ಇದು ನಾರ್ಮಲ್ ಬೆಂಡೆ ಗಿಡ. ನಾರ್ಮಲ್ ನಮ್ಮದು ಪೇಟೆದೆಲ್ಲ ಸಿಗುತ್ತಲ್ಲ ಆ ಬೆಂಡೆ ಗಿಡ. 3-4 ಮಂತ್ಸ್ ಇಲ್ಲಿ ಕಾಯಿ ಬರುತ್ತೆ. ಇದು ಸ್ವಲ್ಪ ಚಿಕ್ಕದಾಗಿದೆ. ಸೊ ಇದಕ್ಕೆ ಮತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ನನ್ನ ಕೈಯ 1/2 ಇದೆ, ಇದು 1/2 ಬರುತ್ತೆ. ಸೊ ಇದು ನನ್ನ ಕೈಯ 5 ಪಟ್ಟು ಜಾಸ್ತಿ ಇದೆ. ಸೊ ನೀವು ಇದರಲ್ಲೇ ಕಂಪೇರ್ ಮಾಡ್ಬೋದು ಈ ಮರಗಳು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ. ಸೊ ಈ ಆ್ಯಂಗಲಿಂದ ಕರೆಕ್ಟಾಗಿ ಕಾಣ್ತಾ ಇದೆ ಅಂದ್ಕೊತೀನಿ. ಸೊ ಇದು ಬೆಂಡೆಕಾಯಿ ಗಿಡ. ಎಷ್ಟು ಗಾತ್ರದಲ್ಲಿ ಕೂಡ ಎಲೆಗಳು ಎಷ್ಟು ದೊಡ್ಡದಾಗಿದೆ ಅಂತ ನೀವು ಚೆಕ್ ಮಾಡ್ಬೋದು. ನನ್ನ ಕೈಯ 5 ಪಟ್ಟುಗಿಂತ ಜಾಸ್ತಿ ಇದೆ. ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ, ನೋಡ್ಬೋದು ನನ್ನ ಕೈಯ 5 ಪಟ್ಟುಗಿಂತ ಜಾಸ್ತಿ ಇದೆ ಒಂದು ಎಲೆ. ಇವನಿಗೆ ಇಲ್ಲಿ ನೋಡಿದ್ರೆ ಹೊಸ ಕುಡಿಗಳು ಬರ್ತಾ ಇದೆ. ಸೊ ನೆಕ್ಸ್ಟ್ 1 or 2 ಮಂತ್ ಒಳಗಡೆ ಕಾಯಿಗಳು ಸ್ಟಾರ್ಟ್ ಆಗುತ್ತೆ ಅನ್ಕೊತೀನಿ. ಸೊ ನೀವು ಇವಾಗ ಇದ್ರದ್ದು ಕಾಂಡ ಕೂಡ ನೋಡ್ಬೋದು ಆಲ್ರೆಡಿ ಎಷ್ಟು ತಪ್ಪಾಗಿದೆ ಅಂತ. ಸೊ ಈ ಥರ ವೆರೈಟಿನ ಮನೆಯಲ್ಲಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ತರಕಾರಿಗೆ ನೀವು ಹೊರಗಡೆಯಿಂದ ತರೋದು ಉಳಿಯುತ್ತೆ, ಮತ್ತು ಒಳ್ಳೆ ತರಕಾರಿನ ಮನೆಯಲ್ಲೇ ಬೆಳ್ಕೊಂಡು ತಿನ್ಬೋದು. ಈ ತರಕಾರಿಗೆ ನಿಮ್ಮ ಮನೆಯಲ್ಲಿ ಏನಂತ ಅಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.